ಹಲವು ಕೌತುಕಗಳಿಗೆ ಸಾಕ್ಷಿಯಾಗಿರುವ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮಂಗಳವಾರ ಅನಿರೀಕ್ಷಿತ ಘಟನೆಯೊಂದು ನಡೆದು ಹೋಗಿದೆ. ಸಾಮಾನ್ಯವಾಗಿ ಕೋಚ್ ಪಂದ್ಯದ ಆರಂಭಕ್ಕೂ ಮುನ್ನ ತನ್ನ ಸ್ಪರ್ಧಿಗೆ ಬೆನ್ನನ್ನು ತಟ್ಟಿ ಪ್ರೋತ್ಸಾಹ ನೀಡುತ್ತಾರೆ. ಆದರೆ ಜರ್ಮನಿಯ ಕೋಚ್ ಸ್ವಲ್ಪ ವಿಚಿತ್ರ. ಎಸ್, ಜರ್ಮನಿಯ ಕೋಚ್ ಸ್ಪರ್ಧಿಗೆ ಕಪಾಳಕ್ಕೆ ಬಾರಿಸಿರೋದನ್ನ ನೋಡಿ ಎಲ್ಲರೂ ದಂಗಾಗ್ಬಿಟ್ರು. ಜೂಡೋ ಸ್ಪರ್ಧಿ ಮಾರ್ಟಿನಾ ಕಣಕ್ಕಿಳಿಯುವ ಮುನ್ನ ಕೋಚ್ ಕಪಾಳ ಮೋಕ್ಷ ಮಾಡಿದ್ರು. ಸ್ಪರ್ಧಿಯ ಹಿಂದೆಯೇ ಬಂದಂತ ಕೋಚ್ ಆಕೆಯ ಬಟ್ಟೆಯ ಕಾಲರ್ ಹಿಡಿದು ಅಲುಗಾಡಿಸಿ ಕೆನ್ನೆಗೆ ಬಾರಿಸಿರುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಬಗ್ಗೆ ಕೆಲವರಿಂದ ಅಪಸ್ವರಗಳು ಕೂಡ ಕೇಳಿಬರ್ತಿದ್ದಂತೆ ಕಪಾಳ ಮೋಕ್ಷಕ್ಕೆ ಒಳಗಾದಂತಹ ಮಾರ್ಟಿನಾ ತನ್ನ ಕೋಚ್ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪಂದ್ಯದ ವೇಳೆ ಎಚ್ಚರವಾಗಿರೋಕೆ, ತನ್ನನ್ನ ರೊಚ್ಚಿಗೆಬ್ಬಿಸೋಕೆ ಕೋಚ್ ಹಾಗೆ ಮಾಡುವಂತೆ ನಾನೇ ಕೇಳ್ಕೊಂಡಿದ್ದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಮಾರ್ಟಿನಾ ಯಾಕೆ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದು ಕುತೂಹಲ.